बढ़िया। सब कह रहे हैं आदि योगी, योग के स्पर्श से अब योग में करना है तन मन। सांस शाश्वत सनन सननन, प्राण गुंजन अनन गननन, उतर मुझ में आदि योगी। योग धारा चलत छन छन, सांस शाश्वत सनन सननन, प्राण गुंजन अनन गननन, उतर मुझ में आदि योगी। उतर मुझ में आदि योगी। ಭಾರತಕ್ಕೆ ಹಾಗೂ ಜಗತ್ತಿಗೆ ಅಷ್ಟಾಂಗ ಯೋಗ ಎಂಬ 196 ಸೂತ್ರಗಳನ್ನೊಳಗೊಂಡ ಯೋಗ ಸೂತ್ರ ನೀಡಿದವರು ಮಹರ್ಷಿ ಪತಂಜಲಿ ಮುನಿಗಳು. ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನಗಳಿಗೆ ಈ ಯೋಗ ಸೂತ್ರಗಳೇ ಆಧಾರ. ನಮ್ಮ ವಿದ್ಯಾರ್ಥಿಗಳಿಂದ ಲಘು ವಜ್ರಾಸನ, ಪೂರ್ಣ ಭುಜಂಗಾಸನ, ಅಧೋಮುಖ ಶ್ವಾನಾಸನ, ತಾಡಾಸನ, ಪರ್ವತಾಸನ, ಇಂದು ಯೋಗ ಭಾರತದಲ್ಲಿ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಆಕರ್ಷಿತವಾಗುತ್ತಿದೆ. ನಟರಾಜ ಆಸನ, ಉಷ್ಟ್ರಾಸನ, ಪಾರ್ಶ್ವಕೋನಾಸನ, ತಾಡಾಸನ, ಪೂರ್ಣ ಭುಜಂಗಾಸನ, ನಟರಾಜಾಸನ, ವೀರಭದ್ರಾಸನ, ಶೀರ್ಷಾಸನ, ವಜ್ರಾಸನ. ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ಪ್ರಯತ್ನದಿಂದಾಗಿ ವಿಶ್ವಸಂಸ್ಥೆ ಪ್ರತಿ ವರ್ಷ ಜೂನ್ 21 ತಾರೀಕಿನಂದು ವಿಶ್ವ ಯೋಗ ದಿನವನ್ನು ಆಚರಿಸುತ್ತಿರುವುದು ಪತಂಜಲಿ ಮಹರ್ಷಿಗಳ ವಂಶಜರಾದ ನಮ್ಮೆಲ್ಲರ ಭಾರತೀಯರಿಗೆ ಹೆಮ್ಮೆಯ ಸಂಗತಿಯಾಗಿದೆ. ವಿದ್ಯಾರ್ಥಿಗಳಿಂದ ಸೈಕಲ್ನ ರಚನೆ, ಉಪವಿಷ್ಟ ಕೋನಾಸನ, ವಜ್ರಾಸನ, ತಾಡಾಸನ ರಚನೆ, ಮುಸ್ಲಿಂ ರಾಷ್ಟ್ರಗಳು ಸೇರಿದಂತೆ ವಿಶ್ವದ 192 ಹೆಚ್ಚು ರಾಷ್ಟ್ರಗಳು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿವೆ. ಚಲಿಸುತ್ತಿರುವ ಶ್ರೀಕೃಷ್ಣನ ರಥ ವಂದನೆಯಾದರೆ ಪದ್ಮ ಕಮಲ ರಚನೆ ಹನುಮಾನಾಸನದ ಮೇಲೆ ನಮ್ಮ ವಿದ್ಯಾರ್ಥಿಗಳು ಗಟ್ಟಿ ಚಪ್ಪಾಳೆಯ ಪ್ರೋತ್ಸಾಹ ನಮ್ಮ ಯೋಗ ಪಟುಗಳಿಗೆ ಬರಲಿ ಎನ್ನುವುದು ನಮ್ಮ ಆಶಯ. ಜೀವನದಲ್ಲಿ
ಇಂದು ಯೋಗ ಭಾರತದಲ್ಲಿ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಜನಪ್ರಿಯವಾಗಿದೆ. ದೇಶ ವಿದೇಶಗಳಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ವಿದ್ಯಾರ್ಥಿಗಳಿಂದ ಪೂರ್ಣ ಶಲಭಾಸನ, ದ್ವೀಪದ ಪೀಡಾಸನ, ಚಕ್ರಾಸನ, ಶೀರ್ಷಾಸನ, ಏಕಪಾದ ಚಕ್ರಾಸನ, ಉತ್ಕೃಷ್ಟ ಪಾದಾಂಗುಷ್ಠಾಸನ, ಕಳೆದು ಹೋಗುತ್ತಿದ್ದ ಅದ್ವಿತೀಯ ಯೋಗವನ್ನು ಮತ್ತೆ ಆವಿಷ್ಕರಿಸಿ ವಿಶ್ವಾದ್ಯಂತ ಪ್ರಚುರಪಡಿಸಿ ಜಾಗೃತಿ ಮೂಡಿಸುವಲ್ಲಿ ಅಮೃತ ಭಾರತೀಯ ಇದೇ ಅಂಗಣದಲ್ಲಿ ಕೆಲವು ವರ್ಷಗಳ ಹಿಂದೆ ಬೃಹತ್ ಯೋಗ ಕಾರ್ಯಕ್ರಮ ನಡೆಸಿಕೊಟ್ಟ ಬಾಬಾ ರಾಮದೇವ್ ಜಿಯವರ ಪ್ರಯತ್ನ ಬಹಳ ಅದ್ಭುತವಾದುದು. ವಿದ್ಯಾರ್ಥಿಗಳಿಂದ ಪಿರಮಿಡ್ನ ರಚನೆ. ವಿದ್ಯಾರ್ಥಿಗಳಿಂದ ರಾಜ ಕಪೋತಾಸನ, ಏಕಪಾದ ಕಪೋತಾಸನ, ಚಕ್ರಾಸನ, ಪರ್ವತಾಸನ, ವೃಕ್ಷಾಸನ, ಶೀರ್ಷಾಸನ, ವೀರಭದ್ರಾಸನ, ಸೇತು ಬಂಧಾಸನ. ಇಂದು ಆರ್ಥಿಕ ಸಂಪನ್ನತೆ, ಭೋಗಲಾಲಸೆ, ಪರಿಸರ ಮಾಲಿನ್ಯ, ಪಾಶ್ಚಾತ್ಯ ಜೀವನ ಶೈಲಿಗಳಿಂದ ಶರೀರಕ್ಕೆ ವ್ಯಾಯಾಮ ಸಿಗುತ್ತಿಲ್ಲ. ಯೌವನಾವಸ್ಥೆಯಲ್ಲಿಯೇ ನಾನಾ ಕಾಯಿಲೆಗಳಿಂದ ಬಳಲುತ್ತಿದ್ದೇವೆ. ಆದರೆ ಭಾರತೀಯತೆಯ ಯೋಗದಿಂದ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ವಿದ್ಯಾರ್ಥಿಗಳಿಂದ ಏಕಪಾದ ಸ್ಕಂದಾಸನ, ಗೋಮುಖಾಸನ, ಪೂರ್ವ ಉತ್ಥಾನಾಸನ, ಅರ್ಧಚಂದ್ರಾಸನ ಇತ್ಯಾದಿ ಆಸನಗಳ ಪ್ರದರ್ಶನ. ವಕ್ರಾಸನ, ಧನುರಾಸನ, ಪೂರ್ಣ ಭುಜಂಗಾಸನ, ಪಶ್ಚಿಮೋತ್ತಾಸನ, ಚಕ್ರಾಸನದ ಮೇಲೆ ನಮ್ಮ ವಿದ್ಯಾರ್ಥಿಗಳು. ಯೋಗವು ಸರ್ವರೂ ಮಾಡಬಲ್ಲ, ಸರ್ವರಿಗೂ ಒಲಿಯಬಲ್ಲ ಶಕ್ತಿ. ಇದಕ್ಕೆ ಖರ್ಚು ಕಡಿಮೆ, ಲಾಭ ಜಾಸ್ತಿ. ಜೊತೆಗೆ ಯೋಗ ಕ್ರಿಯೆ ಅತ್ಯಂತ ಸರಳ. ಹಗ್ಗದ ಮೇಲೆ ಯೋಗಾಸನ. ನಮ್ಮ ವಿದ್ಯಾರ್ಥಿಗಳು ಕೇವಲ ನೆಲದ ಮೇಲೆ ಮಾತ್ರವಲ್ಲದೆ ಹಗ್ಗದ ಸಹಾಯದಿಂದ ಕೂಡ ಯೋಗದ ಕೆಲವು ಆಸನಗಳನ್ನು ಮಾಡುವವರಿದ್ದಾರೆ. ಸೇವ್ಯಮಾನ ಪಾವನಂ ತ್ರಿಪಂಕಜಂ ವ್ಯಾಲಯಜ್ಞ ಸೂತ್ರ ಬಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲ ಭೈರವ. ಹಗ್ಗದ ತುತ್ತ ತುದಿಯಲ್ಲಿ ವೃಕ್ಷಾಸನವನ್ನ ಹಾಕುತ್ತಿರುವ ದೃಶ್ಯ. ಭಾನುಕೋಟಿ ಭಾಸ್ವರ ಹಗ್ಗದ ಮೇಲೆ ಬಾಲಕಿಯರಿಂದ ವೃಕ್ಷಾಸನ. ದೈಹಿಕ ಚಲನವಲನ, ಪ್ರಾಣಾಯಾಮ, ಧ್ಯಾನ ಮುಂತಾದವುಗಳ ಮೂಲಕವಾಗಿ ಮನಸ್ಸನ್ನ ಭಗವತ್ ಚಿಂತನೆಗೆ ಅಣಿಯಾಗುವಷ್ಟು ಸಿದ್ಧಗೊಳಿಸುವುದೇ ಯೋಗ. ಜೊತೆಗೆ ವೈಜ್ಞಾನಿಕ ಜಗತ್ತಿಗೂ ಹೊಸ ಪುಷ್ಟಿಯನ್ನ ನೀಡಿದೆ. ನಟರಾಜಾಸನ, ತ್ರಿಕೋನಾಸನ. ಹಗ್ಗದ ಮೇಲೆ ನಟರಾಜಾಸನ, ತ್ರಿಕೋನಾಸನ. ಪ್ರಶಸ್ತ ಚಾರು ವಿಗ್ರಹಂ ಭಕ್ತ ವತ್ಸಲಂ ಸ್ಥಿತಂ ಸಮಸ್ತ ಲೋಕ ವಿಗ್ರಹಂ ವಿಣಿತ್ವನಂ ಮನೋಜ್ಞ ಹೀಮ ಕಿಂಕಿ ನೀಲ ಸತ್ಕಟಿ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಧರ್ಮ ಸೇತು ಪಾಲಕಂ ತ್ವಧರ್ಮ. ವಿದ್ಯಾರ್ಥಿಗಳಿಂದ ಸಮಕೋನಾಸನ. ಮೂವರು ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಸಮಕೋನಾಸದ ಮೇಲೆ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಯೋಗದಿಂದ ಮನಸ್ಸು ವಿಕಾಸವಾಗಿ ಮಾತೃಪ್ರೇಮ, ವಿಶ್ವ ಪ್ರೇಮಗಳು ಮನಸ್ಸಿನಲ್ಲಿ ತುಂಬುತ್ತವೆ. ಮಾನಸಿಕ ಸಂಯಮ, ಪರಮಾನಂದದ ಮನಸ್ಸು, ಏಕಾಗ್ರತೆ, ಹೀಗೆ ಜೀವನದ ಎಲ್ಲ ಮುಖಗಳಿಗೆ ತನ್ನ ಗುರಿಯನ್ನು ಸೇರಲು ಯೋಗವು ನೆರವನ್ನು ನೀಡುತ್ತದೆ. ಹಗ್ಗದ ಮೇಲೆ ಅರ್ಧ ಚಕ್ರಾಸನ,
ಪೂರ್ಣ ಚಕ್ರಾಸನ, ಮೇಲ್ಗಡೆಯಲ್ಲಿ ಅರ್ಧ ಚಕ್ರಾಸನ, ಕೆಳಗಡೆಯಲ್ಲಿ ಪೂರ್ಣ ಚಕ್ರಾಸನವನ್ನು ಹಾಕಿದ ಬಾಲಕಿಯರು. ದೈಹಿಕ ಚಲನವಲನ, ಪ್ರಾಣಾಯಾಮ, ಧ್ಯಾನ ಮುಂತಾದವುಗಳ ಮೂಲಕವಾಗಿ ಮನಸ್ಸನ್ನ ನಿಗ್ರಹಿಸಿಕೊಳ್ಳಬೇಕಬಹುದಾಗಿದೆ. ಹಗ್ಗದ ಮೇಲೆ ಪದ್ಮಾಸನವನ್ನ ಹಾಕುತ್ತಿರುವ ನಮ್ಮ ವಿದ್ಯಾರ್ಥಿಗಳು, ನೆಲದ ಮೇಲೆ ಪದ್ಮಾಸನ ಹಾಕಲಿಕ್ಕೆ ನಮ್ಮ ಕಾಲು ಬರಲ್ಲ, ಅಂತದ್ರಲ್ಲಿ ನಮ್ಮ ವಿದ್ಯಾರ್ಥಿಗಳು ಹಗ್ಗದ ಮೇಲೆ ಪದ್ಮಾಸನವನ್ನ ಹಾಕಿ ಸಾಧನೆಯನ್ನ ಮೆರೆಯುತ್ತಿದ್ದಾರೆ. ಇಂದಿನ ಒತ್ತಡದ ಜೀವನದ ಮಾನಸಿಕ ದೈಹಿಕ ಅತೃಪ್ತ ಅಶಾಂತ ಜೀವನಕ್ಕೆ ಹೊಸ ಚೈತನ್ಯವನ್ನು ನೀಡಿ ತನ್ನತ್ತ ಆಕರ್ಷಿಸಿಕೊಳ್ಳುತ್ತಿರುವ ಭಾರತೀಯರ ಸನಾತನ ಕೊಡುಗೆ ಯೋಗ. ಹಗ್ಗದ ಮೇಲೆ ಹನುಮಾಸನ, ಹಗ್ಗದ ಮೇಲೆ ಹನುಮಾಸನವನ್ನ ಮಾಡುತ್ತಿರುವ ನಮ್ಮ ಬಾಲಯರು ಹೆಮ್ಮೆಯ ವಿದ್ಯಾರ್ಥಿಗಳು. ಅಮೃತ ಭಾರತೀಯ ಅಮೃತ ಸದೃಶ ಬಾಲಯರು, ಹಗ್ಗದ ಮೇಲೆ ಶೀರ್ಷಾಸನ, ಮಧ್ಯದಲ್ಲಿ ಗರುಡಾಸನ, ಕೆಳಗಡೆ ವೃಶ್ಚಿಕಾಸನ. ಹಗ್ಗದ ಮೇಲೆ ಶೀರ್ಷಾಸನವನ್ನು ಹಾಕಿದ ವಿದ್ಯಾರ್ಥಿಗಳು, ಯೋಗ ಪಿತಾಮಹ ಪತಂಜಲಿ ಮಹರ್ಷಿ, ಯಮ ನಿಯಮ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ ಅಷ್ಟಾಂಗ ಯೋಗವನ್ನ ಜಗತ್ತಿಗೆ ಪರಿಚಯಿಸಿದ್ದಾನೆ. ಹಗ್ಗದ ಮೇಲೆ ವೃಕ್ಷಾಸನವನ್ನ ಹಾಕುತ್ತಿರುವ ನಮ್ಮ ಧೀರ ಬಾಲೆಯರು, ಇದು ಮಹಿಳಾ ಶಕ್ತಿ, ಸ್ತ್ರೀ ಶಕ್ತಿ. ಲೀಲಾ ಜಾಲವಾಗಿ ಹಗ್ಗದ ಮೇಲಕ್ಕೆ ಏರುತ್ತಿರುವ ನಮ್ಮ ವಿದ್ಯಾರ್ಥಿಗಳು, ಹಗ್ಗದ ಮೇಲೆ ಉತ್ಥಾನಾಸನ, ಮಧ್ಯದಲ್ಲಿ ಚಕ್ರಾಸನ, ಕೆಳಭಾಗದಲ್ಲಿ ಶೀರ್ಷಾಸನ. ಸಾಧನೆಗಿದಿವೆ ಸಕಾಲ, ಬದಿಗೆ ಬಾಗುವ ಆಸನ, ಜೊತೆಗೆ ನಟರಾಜ ಆಸನ, ಶೀರ್ಷಾಸನ. ಸಾಧನೆಗೆ ಸಾಧಿಸುವ ಮನಸ್ಸು, ಮಾಡಬೇಕೆನ್ನುವ ಛಲ ಇದ್ದರೆ ಏನನ್ನಾದರೂ ಸಾಧಿಸಬಹುದಾಗಿದೆ. ಹಗ್ಗದ ಮೇಲೆ ತ್ರಿಕೋನಾಸನ, ಹಗ್ಗದ ಮೇಲೆ ತ್ರಿಕೋನಾಸನವನ್ನು ಹಾಕುತ್ತಿರುವ ವಿದ್ಯಾರ್ಥಿಗಳು, ಜ್ಞಾನ
ಹಗ್ಗದ ಮೇಲ್ಭಾಗದಲ್ಲಿ ಅಯ್ಯಪ್ಪಾಸನ, ಮಧ್ಯದಲ್ಲಿ ಪದ್ಮಾಸನ, ಕೆಳಭಾಗದಲ್ಲಿ ಶೀರ್ಷಾಸನ. ಇಂದಿನ ಯೋಗ ಕೇವಲ ಪ್ರದರ್ಶನಕ್ಕಲ್ಲ, ನಿಮ್ಮಲ್ಲಿ ಪ್ರೇರಣೆಯನ್ನು ತುಂಬಲು. ಈ ಪ್ರದರ್ಶನದಿಂದ ನೀವೆಲ್ಲ ಪ್ರೇರೇಪಿತರಾಗಿ ನಿತ್ಯ ಯೋಗ ಮಾಡಿ ಯೋಗಿಗಳಾಗಿ ನೀವೆಲ್ಲ ಯೋಗಿಗಳಾಗಿ ನಿರೋಗಿಗಳಾಗಿ ಬಾಳಿ ಸದೃಢ ಭಾರತದ ಸ್ವಸ್ಥ ಪ್ರಜೆಗಳಾಗಬೇಕು ಎನ್ನುವುದು ನಮ್ಮ ಆಶಯ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.